ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಶಾರ್ಜೆ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ಬೆಳಗ್ಗೆಯಿಂದ ಕೆಲಸ ಇತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಟೈಮ್ 1:30 ಆಗ್ತಾ ಬಂದಿದೆ, ಅದಕ್ಕೆ ವೀಡಿಯೋ ಇವಾಗ ತಾನೇ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತೇನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, ತೊಂಡೆಕಾಯಿದು ಅಂಬುಗಳನ್ನ ಕಟ್ತಾ ಇದ್ದೀರಿ ನೋಡಿ, ಈ ಥರ ತೊಂಡೆಕಾಯಿ ಅಂಬುಗಳು. ಅದು ಕೂಡ ತೋರಿಸ್ತೀನಿ ಇವತ್ತೇನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಇನ್ನೊಂದು ಹೇಳಬೇಕಂದ್ರೆ, ಬೆಳಗ್ಗೆಯಿಂದ ತುಂಬಾ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ಯಾಕಂದರೆ ನಾನು ಹಾಕೋಂಥ ವೀಡಿಯೋಸು ಎಲ್ಲ ನೋಡ್ತಾ ಇದ್ದಾರೆ, ಆದರೆ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಯಾಕಂದರೆ ನಾವು ರೈತರು, ಹಳ್ಳಿಯವರು ಅಂತ ನನಗೆ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನೀವಾದರೂ ಮಾಡಿ ಫ್ರೆಂಡ್ಸ್. ಯಾಕಂದರೆ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಆಸಕ್ತಿ ಇರುತ್ತೆ, ಇನ್ನೂ ಒಂದೊಂದು ಒಳ್ಳೆ ಒಳ್ಳೆ ವೀಡಿಯೋನ ಮಾಡಬೇಕು ಅಂತ. ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಅಂದರೆ ನನಗೂ ತುಂಬ ಬೇಜಾರಾಗುತ್ತೆ, ಯಾರು ಮಾಡ್ತಾ ಇಲ್ಲ ಸುಮ್ಮನೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ನನಗೂ ತುಂಬ ಬೇಜಾರಾಗುತ್ತೆ. ನೀವಾದರೂ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ. ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಈ ಥರ ಒಂದು ದಾರ ಕಟ್ಕೊಬೇಕು. ಈ ಥರ ಒಂದು ದಾರ ಕಟ್ಕೊಂಡು ನೋಡಿ, ಈ ಥರ ಕಂಬಿಗೆ ದಾರ ಕಟ್ಟಬೇಕು ಫಸ್ಟು, ಈ ಕಂಬಿಗೆ ಮತ್ತು ಈ ಕಂಬಿಗೆ ದಾರ ಕಟ್ಟಬೇಕು. ಈ ದಾರಕ್ಕೆ ಕಂಬಿ ಕಟ್ಟಿ ನೋಡಿ, ಈ ಥರ ಅಂಬುಗಳನ್ನ ಕಟ್ಕೊತ ಬರಬೇಕು ನೋಡಿ. ಹೀಗೆ ಸುತ್ತಬೇಕು ಅಂದರೆ ಕಂಬಿ ಕೂಡ ಇರುತ್ತೆ ನೋಡಿ, ಈ ಥರ ಕಂಬಿ ಕೂಡ ಹಾಕಿರ್ತೀರಿ. ಒಂದೊಂದು ಜಾಗದಲ್ಲಿ ಇಲ್ಲಿ ಕಂಬಿ ಇರೋದಿಲ್ಲ, ಅದಕ್ಕಾಗಿ ದಾರ ಹಾಕ್ತೀರಿ ನೋಡಿ. ಕಂಬಿ ಇರೋದಕ್ಕೆ ಈ ಥರ ಸುತ್ತ ಹೋಗ್ತೀರಿ ನೋಡಿ. ಒಂದೊಂದು ಅಂಬು ಎಲ್ಲೆಲ್ಲ ಹೋಗಿರುತ್ತೆ ಅದನ್ನೆಲ್ಲ ಎಳ್ದು ಈ ಥರ ಕಟ್ಟಬೇಕು. ಈ ಥರ ಕಟ್ಟಿದ್ರೇ ಅಂತೂ ಕಾಯಿ ಚೆನ್ನಾಗಿ ಬಿಡೋದು ನೋಡಿ. ಈ ಥರ ನೋಡಿ, ಇದು ಯಾವ ರೇಂಜ್ಗೆ ಕಟ್ಕೊಂಡು ಹೋಗ್ಬೇಕಂದ್ರೆ ನೋಡಿ, ಈ ಥರ ಕಟ್ಕೊತಾ ಬರಬೇಕು ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ಕವರ್ ಆಗಿರೋದು? ಹಾಂ, ಈ ಥರ ಕವರ್ ಆಗಬೇಕು. ಅಂದವರೆಗೂ ಕಟ್ತಾನೆ ಇರಬೇಕು ನೋಡಿ. ಒಂದೊಂದು ಜಾಗದಲ್ಲಿ ಕವರ್ ಆಗಿದೆ, ಒಂದೊಂದು ಜಾಗದಲ್ಲಿ ತುಂಬ ಗ್ಯಾಪ್ ಇದೆ ನೋಡಿ. ಈ ಥರ ಕಟ್ಕೊತಾ ಬರಬೇಕು ನೋಡಿ. ಇಲ್ಲೂ ಇದೆ ದಾರ, ಈ ಥರ ಸುತ್ಕೊಂಡು ಬರಬೇಕು ಅಂದರೆ ದಾರ ನಾವೇ ಕಟ್ಟಬೇಕು. ಇದು ಕಂಬಿ ಈ ಥರ ಎಲ್ಲ ಚಪ್ರ ಹಾಕೋವಾಗೆ ಎಲ್ಲ ಎಳ್ದಿಡ್ತೀರಿ ನೋಡಿ. ಎಷ್ಟು ಅಂಬುಗಳು ಬಂದಿದೆ, ಇದನ್ನೆಲ್ಲ ಕಟ್ಕೊತ ಬರಬೇಕು ನಾವು. ಈ ಥರ ಕಟ್ಕೊತ ಬಂದರೆ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ನೋಡಿ ಫ್ರೆಂಡ್ಸ್. ಇದೇ ಕೆಲಸ ಮಾಡ್ತಾರೋದು ನಾನು ಇವತ್ತು. ಆಲ್ಮೋಸ್ಟು ಟೈಮು 2 ಗಂಟೆ ಆಗ್ತಾ ಬಂದಿದೆ, ಊಟಕ್ಕೆ ಹೋಗ್ಬೇಕು ಮನೆಗೆ. ಬೆಳಿಗ್ಗೆ ಊಟ ಆಯಿತು, ಮಧ್ಯಾಹ್ನದ ಊಟ ಇನ್ನೂ ಇಲ್ಲ. ಓಕೆ, ಮಧ್ಯಾಹ್ನ ಊಟ ಮಾಡ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ದಾರಿನಲ್ಲಿ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನದ ಊಟ ಆಯಿತು, ನಿಮ್ಮದು ಆಯಿತು ಅಂತ ತಿಳ್ಕೊತಾ ಇದ್ದೀನಿ. ಇವಾಗ ಏನು ನೋಡ್ತಾ ಇದ್ದೀರಿ ಅಂದರೆ, ಸಜ್ಜೆ ಅನ್ನೋ ತೋರಿಸ್ತಾ ಇದ್ದೀನಿ. ಸಜ್ಜೆನ ಹಂಗಂದರೆ ಏನು ಅಂತ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಅದು ಏನಂದರೆ ಸೇಮು ಭತ್ತ ಥರನೇ ಇರುತ್ತೆ ನೋಡೋದಕ್ಕೆ. ಅದು ಇವತ್ತಿನ ದಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದರಿಂದ ಏನು ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಹಂಗಾದರೆ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ. ಈ ಸಜ್ಜೆ ಅನ್ನೋ ತಿನ್ನೋದಕ್ಕೆ ತುಂಬಾ ಪಕ್ಷಿಗಳು ಬಂದಿರುತ್ತೆ ಅಂದರೆ ಹೊಲಗಳಿಗೆ. ಓಕೆ, ನಿಧಾನಕ್ಕೆ ಹೋಗೋಣ, ಪಕ್ಷಿಗಳು ಕೂಡ ಕಾಣಿಸುತ್ತೆ. ಓಕೆ ಬನ್ನಿ, ನಿಧಾನಕ್ಕೆ ಹೋಗೋಣ ನೋಡಿ. ಇದನ್ನು ತಿನ್ನೋದಕ್ಕೆ ತುಂಬ ಪಕ್ಷಿಗಳು ಬಂದಿರುತ್ತೆ, ಬನ್ನಿ ನೋಡೋಣ. ಒಂದೊಂದು ಟೈಮ್ ಅಂತೂ ಗುಂಪಲ್ಲೇ ಬಂದಿರುತ್ತೆ ಪಕ್ಷಿಗಳು ಅಂದರೆ ಲವ್ ಬರ್ಡ್ಸ್ಗಳು, ಜುಟಿಕಾಯಿ ಅಂತಾರೆ ಅದು ಕೂಡ ಬಂದಿರುತ್ತೆ. ಒಂದೊಂದು ಟೈಮ್ ಬಂದೆಲ್ಲ ನೋಡಿ, ಅವಾಗ ಬಂದಿದ್ದೆ ತುಂಬಾ ಇದ್ವು, ಅದಕ್ಕೆ ಕ್ಯಾಮ್ರಾ ಇಟ್ಕೊಂಡು ಬಂದೆ. ಒಂದು ಕಾಣಿಸ್ತಾ ಇಲ್ಲ ಆಲ್ರೆಡಿ 4:30 ಆಗ್ತಾ ಬಂದಿದೆ ಟೈಮು.
ನೋಡಿ ಫ್ರೆಂಡ್ಸ್, ಇದೇ ಸಜ್ಜೆ ಅಂದರೆ ನೋಡಿ, ಸಜ್ಜೆ ಅನ್ನೋದಂದರೆ ಇದೇ ನೋಡಿ ಫ್ರೆಂಡ್ಸ್, ಇದೇ ಸಜ್ಜೆ ಅಂದರೆ ಈ ಸಜ್ಜೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗಿರುತ್ತಂದರೆ ಒಂದು ಸೇಮ್ ನಾವು ಇದನ್ನು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದನ್ನು ಕುಟ್ಬಿಟ್ಟು ಅಕ್ಕಿ ಮಾಡ್ತಾರೆ, ಸೇಮ್ ಅಕ್ಕಿ ಥರನೇ ಇರುತ್ತೆ. ನೋಡಿ ಈ ಸಜ್ಜೆ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಸೇಮ್ ಒಂಥರ ಸಾಸಿವೆ ಕಾಳು ಇದ್ದಂಗಿರುತ್ತೆ ನೋಡೋದಕ್ಕೆ. ಇದು ಹೇಗಪ್ಪ ಮಾಡೋದು ಅಂದರೆ, ಇದನ್ನು ಕುಟ್ಟಿ ಅಕ್ಕಿ ಮಾಡ್ತಾರೆ ನಮ್ಮ ಕಡೆ. ಇದು ಕುಟ್ಟಿ ಅಕ್ಕಿ ಮಾಡೋದ್ರಿಂದ ತುಂಬಾ ಸೇಮ್ ಅಕ್ಕಿ ಥರನೇ ಇರುತ್ತೆ ನೋಡೋದಕ್ಕೆ. ಹಾಗೆ ತಿನ್ನೋದಕ್ಕಂತೂ ಭಾರಿ ಟೇಸ್ಟು. ಇದಕ್ಕೆ ಕಾಂಬಿನೇಷನ್ ಏನಂದರೆ ಮೊಸರು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮೊಸರು ಜೊತೆಗೆ ಇದನ್ನು ಅನ್ನ ಮಾಡ್ಕೊಂಡು ತಿಂದರೆ ಸ್ವರ್ಗಕ್ಕೆ ಮೂರೇ ಗೇಣ ಅಂತಲೇ ಕೂಡ ನೀವು ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಇದನ್ನು. ಇವಾಗ ಬೆಳೆಯೋದೇ ಅಪರೂಪ ಆಗಿದೆ ನಮ್ಮ ನಿಮ್ಮ ಕಡೆ ಅಲ್ವಾ, ನಮ್ಮ ಕಡೆಯೂ ಕೂಡ ತುಂಬಾ ಅಪರೂಪ ಆಗೋಗಿದೆ. ಯಾರೋ ಒಬ್ಬರೊಬ್ರು ಬೆಳೀತಾರೆ ನೋಡಿ, ಇವ್ರು ಬೆಳೆದಿದ್ದಾರೆ ಆದರೆ ಎಲ್ಲ ಪಕ್ಷಿಗಳು ತಿನ್ನೋದಕ್ಕೆ ಮತ್ತು ಕೆಳಗಡೆ ವೇಸ್ಟಾಗಿ ಉದುರೋಗ್ಬಿಟ್ಟಿದೆ. ಯಾಕಂದರೆ ಟೈಮ್ ಸರಿಯಾಗಿ ಕಿತ್ತಿಲ್ಲ ನೋಡಿ. ಇನ್ನೂ ಆಲ್ಮೋಸ್ಟ್ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ, ಇವಾಗ ಉದುರೋಗ್ಬಿಟ್ಟಿದೆ ಎಲ್ಲ. ನನಗೆ ಇವತ್ತು ಜ್ಞಾನ ಬಂತು, ಮಾಡೋಣ ಇದ್ರ ಬಗ್ಗೆ ವಿಡಿಯೋ ಅಂತ ನೋಡಿ, ಆಲ್ಮೋಸ್ಟ್ ಎಲ್ಲ ಉದುರೋಗ್ಬಿಟ್ಟಿದೆ. ಇದಕ್ಕಿಂತ ಮುಂಚೆನೇ ಸುಮಾರು ಒಂದು 15 ದಿನ 20 ದಿನ ಮುಂಚೆ ಕೇಳಬೇಕಾಗಿತ್ತು, ಆದರೆ ಏನೂ ಗೊತ್ತಿಲ್ಲ, ಅವ್ರು ಕಟಾವು ಮಾಡಿಲ್ಲ, ನಮಗೆ ಬೇಕಾಗಿಲ್ಲ ಅದು. ಓಕೆ, ಇದು ಬಗ್ಗೆ ಹೇಳಬೇಕಂತ ಅನಿಸ್ತು, ಅದಕ್ಕೆ ಹೇಳಿದ್ದೀನಿ. ಮೊಸರು ಜೊತೆ ಅನ್ನ ಮಾಡ್ಕೊಂಡು ತಿಂದರೆ ಸ್ವರ್ಗಕ್ಕೆ ಮೂರೇ ಗೇಣ ಅಂತ ಹೇಳ್ಬೋದು, ಬೇಕಾದ್ರೆ ಅಷ್ಟು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ತಾರೆ. ಓಕೆ, ಆಲ್ಮೋಸ್ಟ್ ಎಲ್ಲ ಉದುರೋಗಿದೆ. ಇನ್ನು ಪಕ್ಷಿಗಳು 3% ಪಕ್ಷಿಗಳು ತಿಂದಿದೆ, 4% ನೆಲಕ್ಕೆ ಬಿದ್ದ ಹಾಳಾಗಿದೆ. ಏನು ಮಾಡೋಕ್ಕಾಗಲ್ಲ, ಅವ್ರು ಬೆಳೆದಿರೋರು ಇಷ್ಟ, ನಮಗೆ ಕಷ್ಟ ಅಲ್ವಾ. ಓಕೆ ಬನ್ನಿ. ನೋಡಿ ಅಲ್ಲಿ ಗಿಣಿ ನೋಡ್ಬೋದು, ಈ ಗಿಣಿಗಳಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನೋಡ. ಯಾಕಂತೇಳಿದ್ರೆ ಈ ಗಿಣಿಗಳು ಇವಾಗ ಒಲದ ಸೀಸನ್ ಅಲ್ವಾ, ಅದಕ್ಕೆ ಈ ಕಾಳುಗಳನ್ನ ಅದು ಇದು ತಿನ್ನೋದಕ್ಕೆ ಅವರೆಕಾಳು ತುಂಬಾ ಬರ್ತಾ ಇದೆ ಗಿಣಿಗಳು. ಅದೇ ಒಂದೊಂದು ಟೈಮು ಬೆಳಗ್ಗೆ ಮತ್ತು ಫುಲ್ ಸಂಜೆ ಆದಾಗ ತುಂಬಾ ಗಿಣಿಗಳು ಬರುತ್ತೆ, ಅಂದರೆ ಮಂದೇನೆ ಬರುತ್ತೆ, ಸುಮಾರು ಒಂದು 25-30 ಬರುತ್ತೆ ಗಿಣಿಗಳು. ನೋಡಿ ಅಲ್ಲಿ ತಿಂತಾ ಇದೆ ನೋಡಿ, ಕಾಕಜೋಳ ಕಡ್ಡಿ ಅಂತಾರೆ ಅದನ್ನು, ಅದನ್ನು ತಿಂತಾ ಇದೆ ಆಲ್ರೆಡಿ ಅದು. ಇನ್ನು ಹತ್ರಕ್ಕೆ ಹೋದರೆ ಎದ್ದು ಓಡೋಗ್ಬಿಡುತ್ತಾ, ಅದಕ್ಕೆ ದೂರದಿಂದನೇ ನೋಡಬೇಕು. ಅಲ್ಗೂ ಝೂಮ್ ಮಾಡ್ತಾ ಇದ್ದೀನಿ, ಎಷ್ಟು ಕಾಣಿಸುತ್ತೆ ಎಷ್ಟು ಬಿಡುತ್ತೆ ಗೊತ್ತಿಲ್ಲ. ಓಕೆ ಬನ್ನಿ, ಅಲ್ಲಿ ಹೋಗೋಣ ನೋಡಿ. ಅಲ್ಲಿ ಲೋ ಬರ್ಡ್ಸ್ ಕೂತಿದೆ, ಪಕ್ಷಿಗಳು ಚಿಕ್ಕ ಚಿಕ್ಕವು, ಅವೇ ಸಜ್ಜೆನ ತಿನ್ನೋಕೆ ಬರೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವೇ ತುಂಬ ತಿನ್ನೋಕೆ ಬರೋದು. ಮತ್ತು ಗಿಣಿಗಳು ನೋಡ್ಬೋದು, ಇನ್ನೂ ಸ್ವಲ್ಪ ತೋಬೇಕು, ಇನ್ನೂ ಸ್ವಲ್ಪ ಸಂಜೆ ಆದರೆ ಅದರಲ್ಲೂ ಮಾರ್ನಿಂಗಲ್ಲಿ ತುಂಬಾ ಜಾಸ್ತಿ ಗಿಣಿಗೆ ಬರುತ್ತೆ ನೋಡಿ. ಇವಾಗ ಇಷ್ಟು ಪಕ್ಷಿಗಳು ಬಂದಿದೆ, ಎಲ್ಲ ಆಲ್ರೆಡಿ ಹೊಟ್ಟೆ ತುಂಬಿಸ್ಕೊಂಡು ಹೋಗಿ ಅಲ್ಲಿ ಆರಾಮಾಗಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆ, ಟೈಮ್ ಪಾಸ್ ಮಾಡ್ತಾ ಇದ್ದಾವೆ ನೋಡಿ, ಹೊಟ್ಟೆ ತುಂಬಿಸ್ಕೊಂಡು ನೋಡಿ ಓಡ್ತಾ ಇದೆ. ಓಕೆ, ನಿಜ ಹೇಳ್ಬೇಕಂದ್ರೆ ಅವು ಜೀವನ ಬೆಸ್ಟು ನೋಡಿ ಫ್ರೆಂಡ್ಸ್. ಈ ಪಕ್ಷಿಗಳದ್ದು ಒಂದು ಜೀವನ ನೋಡಿದ್ರೆ ನಮಗೇನೋ ಹೊಟ್ಟೆ ಉರಿ ಆಗುತ್ತೆ. ಯಾಕಂತೇಳಿದ್ರೆ ನೋಡಿ, ಅವು ಎಲ್ಲೋ ಬರುತ್ತೆ, ಹೊಟ್ಟೆ ತುಂಬಿಸ್ಕೊಂಡು ಹೋಗುತ್ತೆ, ಯಾವುದೋ ಒಂದು ಮರದ ಮೇಲೆ ಗೂಡು ಕಟ್ಕೊಂಡಿರುತ್ತೆ, ನೆಮ್ಮದಿಯಾಗಿರುತ್ತೆ. ನಾವು ಇದೀರಿ ಮನುಷ್ಯರು, ಏನಕ್ಕೆ ಯಾವಾಗ ನೋಡಿದ್ರು ದುಡ್ಡು ಮಾಡಬೇಕು, ಒಡವೆ ತಗೊಬೇಕು, ಆ ಬಟ್ಟೆ ಹಾಕ್ಬೇಕು, ಈ ಬಟ್ಟೆ ಹಾಕ್ಬೇಕು, ಆ ಮನೆ ಕಟ್ಟಬೇಕು, ಈ ಮನೆ ಕಟ್ಟಬೇಕು, ಕಾರು ಬಂಗ್ಲೆ ಇದೇ ಆಗೋಯ್ತು ನಮ್ಮ ಲೈಫು. ಅವ್ರು ನೋಡಿ ಎಷ್ಟು ಬೆಸ್ಟ್ ಅಲ್ವಾ, ಎಲ್ಲೋ ಬರುತ್ತೆ, ಹೊಟ್ಟೆ ತುಂಬಿಸ್ಕೊಂಡು ಹೋಗುತ್ತೆ. ಓಕೆ, ಯಾರು ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ದೇವ್ರ ಸೃಷ್ಟಿ, ನಮ್ಮ ಕೈಯಲ್ಲಿ ಏನಿದೆ ಅಲ್ವಾ. ಅದರಲ್ಲೂ ಈ ಒಂದು ಹಳ್ಳಿನಲ್ಲಿರೋಗೆ ನಮಗೆ ಆ ಥರ ನಮಗೂ ಒಂಥರ ಒಳ್ಳೆ ಫ್ರೀಡಮ್ ಇದೆ. ಯಾಕಂದರೆ ಸಿಟಿ ಲೈಫೆಲ್ಲ ನಮ್ಗೆ ಇಷ್ಟನೇ ಆಗಲ್ಲ ನಿಜ ಹೇಳ್ಬೇಕಂದ್ರೆ. ಹಳ್ಳಿ ಜೀವನ ಅಂದರೆ ಅದು ಯಾರಿಗೂ ಸಿಗಲ್ಲ, ಅದು ಸಿಕ್ಕಿದ ಮೇಲೆ
ಮಜ್ಜ ಮಾಡಿ ಬಿಸಾಕಬೇಕು ಲೈಫ್ನ ಅಲ್ವಾ. ಓಕೆ ಫ್ರೆಂಡ್ಸ್, ಇಷ್ಟು ಮಾತ್ರ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಯ್ತು ಇವತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಬೇಕಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಒಂದು ಹೊಸ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಏನು ಮಾಡ್ತೀರಾ ಏನಿಲ್ಲೋ ಗೊತ್ತಿಲ್ಲ, ನಾನು ತುಂಬ ವಿಡಿಯೋ ಮಾಡ್ತಾಯಿದ್ದೀನಿ, ನನಗೆ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ, ಯಾಕನ್ನೋದು ನನಗೂ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೀವಾದರೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ವಿಡಿಯೋ ಎತ್ಕೊಂಡು ನಾನು ನಿಮ್ಮ ಮುಂದೆ ಆದಷ್ಟು ಬೇಗ ನಾನು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬಾಯ್ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.